ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮಹೇಂದ್ರ ರೋಟರೀಸ್ ಇದೆ ನಿಮ್ಮ ಕಂಪ್ನಿಲಿ? ಹೌದು ಸರ್. ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ತಿಳಿಸ್ಕೊಡೋಣ ಬನ್ನಿ ಸರ್. ಸರ್ ಇದು ಬಂದು ನಿಮಗೆ 30 ಬ್ಲೇಡ್ ರೋಟ್ರಿ ಬರುತ್ತೆ. ಓಕೆ. 4 ಫೀಟ್ ಬರುತ್ತೆ. 4 ಫೀಟ್ ಬರುತ್ತೆ. ಹೌದು ಸರ್. ಇದು ಬಂದು ರೀಸೆಂಟ್ ಆಗಿ ಲಾಂಚ್ ಆಗಿರೋದು. ಯಾಕಂದ್ರೆ ಇವಾಗ ಜಾಸ್ತಿ ಜನ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಅಂದ್ರೆ ಅವನ್ನ ಯೂಸ್ ಮಾಡ್ತಾ ಇದಾರೆ. ಅವಕ್ಕೆ ಮುಂಚೆ ಎಲ್ಲ 20 ಬ್ಲೇಡ್ 24 ಬ್ಲೇಡ್ ಬರೋದು. ಇವಾಗ ಇದರಲ್ಲಿ ಮಲ್ಟಿ ಸ್ಪೀಡ್ ಬರುತ್ತೆ, 30 ಬ್ಲೇಡ್ ಇದರಲ್ಲಿ. ಇದು ಬಂದು ನಿಮಗೆ 4 ಫೀಟ್ ಬರುತ್ತೆ ಸರ್. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ನಿಮಗೆ. ಅಪ್ ಟು ಇವಾಗ ನೀವು 30 HP ಇದ್ದ 35 HP ಟ್ರ್ಯಾಕ್ಟರ್ಗಳಿಗೆಲ್ಲ ಯೂಸ್ ಮಾಡ್ಬೋದು. ಓಕೆ ಸರ್. ಸರ್ ಈಗ ಇದು 35 ಇದು 4 ಆರ್ಚರ್ಡ್ಗೆ ಉಪಯೋಗಿಸ್ಬೋದ ಸರ್? ಆದ್ರೆ ಆಗಲ್ಲ ಸರ್, ಮಿನಿಮಮ್ 30 HP ಅಬೋ ಇರಬೇಕು. ಯಾಕಂದ್ರೆ ಒಂದು ಬ್ಲೇಡ್ ಒಂದು HP ತಗೊಂಡ್ರು 30 HP ಅಬೋ ಇರಬೇಕು. 30 HP. ಹೌದು ಸರ್. ಇವಾಗ 26 HP ಹಾಕ್ಬಿಟ್ರೆ ಟ್ರ್ಯಾಕ್ಟರ್ ಮೇಲೆ ಲೋಡ್ ಬೀಳುತ್ತೆ, ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಹೇಳ್ಬಿಡಿ ಸರ್. ಇದು ಮಹೇಂದ್ರ 16 ಬ್ಲೇಡ್ ಸರ್. ಇದು ಬಂದು ಸರ್ 16 ಬ್ಲೇಡ್ ಬರುತ್ತೆ ಸರ್. ಇದು ಬಂದು 15 HP ಟ್ರ್ಯಾಕ್ಟರ್ ಜಿಒ ಅಂತ ಬಿಟ್ಟಿದ್ದಾರೆ ಇವಾಗ ಹೊಸದಾಗೆ, ಅದಕ್ಕಂತಾನೆ ಲಾಂಚ್ ಮಾಡಿರೋದು. ಇದು 16 ಬ್ಲೇಡ್. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ಸರ್. ಬೇರೆ 16 ಬ್ಲೇಡ್ ಬೇರೆ ಯಾವ ಕಂಪ್ನಿಯಲ್ಲಿ ಸಬ್ಸಿಡಿ ಇಲ್ಲ. ಮಹೇಂದ್ರದಲ್ಲಿ ನಾವು ಸಬ್ಸಿಡಿ ಮಾತ್ರ ಸಬ್ಸಿಡಿ ಕೊಡ್ತೇವೆ. ಹೌದು ಸರ್. ಇದು ಏನ್ ಪ್ರೈಸ್ ಅಲ್ಲಿ ಸರ್? ಒಟ್ಟು ಬೆಲೆ ಬಂದು ನಿಮಗೆ 84,000 ಆಗುತ್ತೆ. ಸಬ್ಸಿಡಿ ಕಡಿದು 44,000 ಆಗುತ್ತೆ. 44,000 ಸಿಗುತ್ತೆ. ಹಾಂ ಸಿಗುತ್ತೆ ಸರ್. ನೆಕ್ಸ್ಟ್ ಮಾಡಲ್ಲ ಸರ್. ಇದು ಬಂದು 20 ಬ್ಲೇಡ್ಸ್ ಅಂತ. ಇದು 18 HP ಇಂದ 24 HP ವರೆಗೂ ಯೂಸ್ ಮಾಡ್ಬೋದು. ಈ ರೋಟೋವೇಟ್ರು 20 ಬ್ಲೇಡ್ ಬರುತ್ತೆ. ಇದು ಎಲ್ಲ ಜಾಸ್ತಿ ಅಂದರೆ ಈ ಕಡ್ಡಿ ತೋಟ 4 ಅಡಿ 5 ಅಡಿ ಪಟ ಹಾಕೊಂಡಿದ್ರೆ ಇಲ್ಲ ಅಡಿಕೆ ತೋಟದಲ್ಲಿ ಯೂಸ್ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ ರೈತರು. ಹೌದು ಸರ್. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ. 90,000 ಆಗುತ್ತೆ ಒಟ್ಟು ಬೆಲೆ. ಸಬ್ಸಿಡಿ ಕಳೆದು 57,000 ರೈತರೊಂದಿಗೆ ಕಟ್ಟಬೇಕಾಗಿರುತ್ತೆ. ರೈತರೊಂದಿಗೆ ಸರ್. ಇದು 24 ಬ್ಲೇಡ್ ಬರುತ್ತೆ. 24 ಬ್ಲೇಡ್ ಸರ್? 24 ಬ್ಲೇಡ್. ಹಾಂ 24 ಬ್ಲೇಡ್ ಬರುತ್ತೆ. ಇದು ಅಷ್ಟೇ ಸರ್. ನಿಮಗೆ 26 HP ವರೆಗೂ 27 HP ವರೆಗೂ ಯೂಸ್ ಮಾಡ್ಬೋದು. ಇದು 22 HP ಇದ್ದ ಇವು 27 HP ವರೆಗೂ ಯೂಸ್ ಮಾಡ್ಬೋದು. 24 ಬ್ಲೇಡ್ ಬರುತ್ತೆ. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ಸರ್. ನಿಮಗೆ ಒಟ್ಟು ಬೆಲೆ ಬಂದು 95,000 ಆಗುತ್ತೆ. ರೈತರೊಂದಿಗೆ 64,000 ಆಗುತ್ತೆ ಸರ್. ರೈತರೊಂದಿಗೆ 64,000. ಓಕೆ ಸರ್. ನೆಕ್ಸ್ಟ್ ಮಾಡಲ್ ಸರ್. ಸರ್ ಇದು ಬಂದು 36 ಬ್ಲೇಡ್ ಮಲ್ಟಿ ಸ್ಪೀಡ್ ರೋಟೋವೇಟರ್ ಸರ್. ಇದು ಮಹಾವೇಟರ್ ಅಂತ, ಮಹೇಂದ್ರ ಅಂತ. ಮಹೇಂದ್ರದಲ್ಲಿ ಇವಾಗ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರೋ ಅಂತ ರೋಟ್ರಿ ಮಲ್ಟಿ ಸ್ಪೀಡ್. ಇದಕ್ಕೆ 2 ಇಯರ್ಸ್ ವಾರಂಟಿ ಬರುತ್ತೆ. 2 ಇಯರ್ಸ್ ವಾರಂಟಿ ಸಿಗುತ್ತೆ. 2 ಇಯರ್ಸ್ ಗೇರ್ ಬಾಕ್ಸ್ಗೆ ವಾರಂಟಿ ಬರುತ್ತೆ. ಮತ್ತೆ ಇದರಲ್ಲಿ ಏನು ಅಂತ ಅಂದ್ರೆ ಎಲ್ ಟೈಪ್ ಬ್ಲೇಡ್ ಬರ್ತದೆ. ಓಕೆ. ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ಹೌದು ಸರ್. ಇದು ಸಬ್ಸಿಡಿ ಕಳೆದು ನಿಮಗೆ 89,750 ಆಗುತ್ತೆ. ಸರ್ ಇದು 42 ಬ್ಲೇಡ್ ಬರುತ್ತೆ, ಮಲ್ಟಿ ಸ್ಪೀಡ್ ಬರುತ್ತೆ. 750 ಆಗುತ್ತೆ ಸರ್. ಸಬ್ಸಿಡಿ ಕಳೆದು 92,750 ಆಗುತ್ತೆ. ಅಲ್ಚರ್ ಅಂತ, ಇದು ಬಂದು ಬಾಳೆ ಮತ್ತು ಕಬ್ಬುಂದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇವಾಗ ಬಾಳೆ ಅದೆಲ್ಲ ಕಡ್ದು ಬಿಟ್ಟು ಅಲ್ಲೇ ಹಾಕೋಗಿರ್ತಾರೆ. ಅವಾಗ ಸ್ವಲ್ಪ ಜನ ರೋಟ್ರಿಯೇ ಹೊಡಿತಾರೆ. ಅದೇನು ಅಂದರೆ ಕ್ಲೀನಾಗಿ ಫಿನಿಶಿಂಗ್ ಬರಲ್ಲ. ಸೊ ಇದನ್ನು ಹಾಕೊಂಡ್ರೆ ಅಲ್ಲೇ ಪೌಡ್ರ್ ಮಾಡುತ್ತೆ, ಫಿನಿಶಿಂಗ್ ಬರುತ್ತೆ. ಓಕೆ ಸರ್. ಸೊ ಅದಕ್ಕೆ ಇದನ್ನು ಅಂದರೆ ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಬಟ್ ಅದಕ್ಕೆ ಮಹೇಂದ್ರದವರು 2 ಥರ ಲಾಂಚ್ ಮಾಡಿದ್ದಾರೆ. ಒಂದು ಚಿಕ್ಕ ಗಾಡಿಗೊಂದು, ದೊಡ್ಡ ಗಾಡಿಗೊಂದು. ಹಾಂ ಸರ್. ಇದಕ್ಕೆ ಸಬ್ಸಿಡಿ ಸಿಗುತ್ತೆ ಸರ್. ಸರ್ ಪ್ರೈಸ್ ಎಷ್ಟಾಗುತ್ತೆ ಇದು ಸರ್? ಇದು ಸಬ್ಸಿಡಿ ಕಳೆದು 165,000 ಆಗುತ್ತೆ ಸರ್. ಸಬ್ಸಿಡಿ ಕಳೆದು ಸರ್. ಹಾಂ ಸರ್. ಮಹೇಂದ್ರ ಬೇಲರ್ ಇದೆ. ಇದು ಬಂದು ರಾಗಿ ಮತ್ತೆ ಭತ್ತ ಇದನ್ನೆಲ್ಲ ಕಟಿಫ್ ಮಾಡಿ ಅಲ್ಲೇ ಹೊಲದಲ್ಲಿ ಇರುತ್ತಲ್ವಾ, ಅದನ್ನ ಇದು ಹೋಗಿ ವರಿ ಕಟ್ಟುತ್ತೆ. ವರಿ ಕಟ್ಬಿಟ್ಟು ಹಿಂದ್ಗಡೆ ಉಂಡೆ ಮಾಡುತ್ತೆ, ಪಿಂಡಿ ಮಾಡುತ್ತೆ ಇದು. ಓಕೆ. ಇದು ಸಬ್ಸಿಡಿ ಸಿಗುತ್ತೆ ಸರ್. ಒಟ್ಟು ಬೆಲೆ ಬಂದು 375,000 ಆಗುತ್ತೆ. ಸಬ್ಸಿಡಿ ಕಳೆದು 274,500 ಆಗುತ್ತೆ ಸರ್. 74,500 ಆಗುತ್ತೆ ಸರ್. ಇದಕ್ಕೆ ಎಲ್ಲ ನಿಮಗೆ ಕಂಪ್ನಿ ಕಡೆ ಇದ್ದ ವಾರಂಟಿ ಮತ್ತು ಸರ್ವಿಸು ಎಲ್ಲ ಡೋರ್ ಸ್ಟೆಪ್ ಸರ್ವಿಸು ಎಲ್ಲ ಇರುತ್ತೆ ಸರ್. ಹಾಂ ಸರ್. ಥ್ಯಾಂಕ್ ಯು.